ಪ್ರತಿಗಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳು ಮೊನ್ನೆ ಈ ಪಂಚಮಶಾಲಿ ಹವಾ ಜೋರ್ ಅಂತ ಕೂಡಲ ಸಂಘ ಮಜ್ಜಗಳದ ಒಂದು ಎಪಿಸೋಡ್ ಮಾಡಿದಕ ಅಜ್ಜಗಳು ನನಗೆ ಇಮಿಡಿಯೇಟ್ ಫೋನ್ ಮಾಡಿದ್ರು ಗೌಡ್ರ ನಿಮ್ಮ ಎಪಿಸೋಡ್ಗಳು ಬಹಳ ಚಂದ ಬರ್ತಾವ ನೋಡ್ತೀನಿ ನಾನು ಜನರ ಜಾಗೃತಿ ಮಾಡತ್ತರಿ ಎಲ್ಲಿ ಅನ್ಯಾಯ ಆಗತೈತಿ ಅಲ್ಲಿ ಅವ್ರ ಮ್ಯಾಗ ಚಾಟಿ ಎಟ್ಟು ಬಿಸಾತ್ತೀರಿ ರಾಜಕಾರಣಿಗಳಿಗೂ ನೀವು ಯಾವ ರೀತಿ ಅವರಿಗೆ ಹೇಳಬೇಕು ಆ ರೀತಿ ಹೇಳತ್ತೀರಿ ಅಂತ ಬಹಳ ಖುಷಿಲೇ ಮಾತಾಡಕತ್ತರ ಆನಂತರ 2A ಮೀಸಲಾತಿ ಸಲುವಾಗಿ ಏನೇನು ಕಾರ್ಯಕ್ರಮಗಳು ಹಾಕೊಂಡೇವು ಅನ್ನೋದನ್ನು ಚರ್ಚೆ ಮಾಡ ನನ್ನ ಆಶೀರ್ವಾದ ಐತೆ ಅಂತ ಕಡಿಗೆ ಹೇಳಿದರು ಅವ್ರದ್ದೊಂದು ಸದ್ಯದಾಗ ಬೆಳಗಾವಿಗೆ ಬಂದಾಗ ಒಂದು ಎಪಿಸೋಡ್ ಮಾಡ್ತೇನೆ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಜಿಲ್ಲಾ ತುಂಬ ಒಳ್ಳೆ ಅಭಿಪ್ರಾಯ ಶುರುವಾಗೈತೆ ನಿನ್ನೆ ನಾವು ಇವತ್ತು ಎಪಿಸೋಡ್ ಮಾಡಿದ್ವು ಅದರಾಗನ್ನು ಅವ್ರ ಬಗ್ಗೆ ಅನೇಕ ಜನ ಕಮೆಂಟ್ ಮಾಡಿ ಇದ್ರೆ ಇರಬೇಕಂತ ಅಧಿಕಾರಿ ಅಂತ ನಿತೇಶ್ ಪಾಟೀಲ್ ಅವರನ್ನ ಪ್ರಶಂಸೆ ಮಾಡುತ್ತಾರೆ ಆದರೆ ಇವತ್ತು ನಾನು ನಿತೇಶ್ ಪಾಟೀಲ್ರಿಗೆ ಬೆಳಗಾವಿ ಮಹಾನಗರಪಾಲಿಕೆ ಆಡಳಿತ ಅಧಿಕಾರಿ ಈಗ ತಾವು ಅದರ ಇನ್ನೂ ಅಲ್ಲಿ ಮೇಯರು ಉಪಮೇಯರ್ ಆಗಿಲ್ಲ ಇವತ್ತು ಬಳ್ಳಾರಿ ಮಹಾನಗರಪಾಲಿಕೆ ಆಯುಕ್ತೆ ಪ್ರೀತಿ ಗೆಲೋಟ ಇವತ್ತು 60 ಮಂದಿಗಿಂತ ಹೆಚ್ಚು ಮಂದಿನ ಅಲ್ಲೇ 10 ವರ್ಷದಿಂದ ಟಿಕಾಣಿ ಹುಡ್ಕೊಂಡಂತ ಕುಂತವ್ರು ಮಹಾನಗರಪಾಲಿಕೆಯೊಳಗೆ ಬಳ್ಳಾರಿ ಮಹಾನಗರಪಾಲಿಕೆಯೊಳಗೆ ಒಂದೇ ಟೇಬಲ್ ಕುಂತವ್ರನ್ನ ಅವ್ರನ್ನ ವರ್ಗ್ ಮಾಡ್ರಂತೇಳಿ ನಗರಾಭಿವೃದ್ಧಿ ಕಾರ್ಯದರ್ಶಿ ಅವರಿಗೆ ಅವರ ಒಂದು ಖಡಕ್ ಪತ್ರ ಬರೆದಾರೆ ಯಾಕಂದ್ರೆ ಇವತ್ತು ಜ್ಯೇಷ್ಠತಾ ಆಧಾರ ಮೇಲೆ ಅಧಿಕಾರಿಗಳು 3 ರಿಂದ 4 ವರ್ಷ ಆದ್ಮೇಲೆ ಅವರು ವರ್ಗಾವಣೆ ಮಾಡಬೇಕಂತ ಕಾನೂನು ಐತಿ ಕಾಯ್ದೆ ಐತಿ ಆದರೆ ಇವತ್ತು ಅಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಒಂದೇ ಟೇಬಲ್ ಕನ್ನ ಹಿಡ್ಕೊಂಡು ಕುಂತಾರೆ ಬಳ್ಳಾರಿ ಮಹಾನಗರಪಾಲಿಕೆಯೊಳಗೆ ಅವರ ಆ ನಗರಾಭಿವೃದ್ಧಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಕೂಡಲೇ ಇವ್ರನ್ನ ಬೇರೆ ಮಹಾನಗರ ಪಾಲಿಕೆಗೆ ವರ್ಗ ಮಾಡ್ರಿ ಇಲ್ಲಾಂದ್ರೆ ಭ್ರಷ್ಟಾಚಾರ ಹೆಚ್ಚಾಗ್ತೈತಿ ಮಹಾನಗರ ಪಾಲಿಕೆಯೊಳಗೆ ಈ ಕೆಳವರ್ಗದ ಸಿಬ್ಬಂದಿ ಅಲ್ಲೇ ಇರೋದ್ರಿಂದ ಯಾರಿಗೂ ಕೆಲಸ ಮಾಡೋಕ್ಕೊಡೋದಿಲ್ಲ ಅದಕ್ಕೆ ಕೂಡಲೇ ಇವ್ರನ್ನ ವರ್ಗ ಮಾಡಬೇಕಂತೇಳಿ ಅವರ ಪ್ರೀತಿ ಗೆಲೋಟ ಅವರ ನಗರಾಭಿವೃದ್ಧಿ ಮುಖ್ಯ ಕಾರ್ಯದರ್ಶಿಯವ್ರಿಗೆ ಪತ್ರ ಬರೆದಾರೆ ಅದೇ ರೀತಿ ಇವತ್ತು ನೀವು ಬೆಳಗಾವಿ ಮಹಾನಗರ ಪಾಲಿಕೆ ಆಡಳಿತ ಅಧಿಕಾರಿ ನಿತೇಶ್ ಪಾಟೀಲ್ರ ನೀವು ಮಹಾನಗರ ಪಾಲಿಕೆಯೊಳಗೆ 3 ರಿಂದ 4 ವರ್ಷ ಯಾರು ಜೆಂಡಾ ಹೊಡ್ಕೊಂಡು ಕುಂತಾರಲ್ಲ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಬದಲು ಮಾಡಿದ್ರೆ ಮಹಾನಗರ ಪಾಲಿಕೆ ಇವತ್ತು ಒಳ್ಳೆಯ ಒಂದು ಭ್ರಷ್ಟಾಚಾರ ಮುಕ್ತ ಮಹಾನಗರ ಪಾಲಿಕೆ ಆಗ್ತೈತೆ ಯಾಕಂದರೆ ನಾನು ಕಸ ವಿಲೇವಾರಿ ಸಲುವಾಗಿ ಆದಂಥ ಭ್ರಷ್ಟಾಚಾರನ ನಗರಾಭಿವೃದ್ಧಿ ಕಾರ್ಯದರ್ಶಿ ಅಜಯ್ ನಾಗಭೂಷಣ್ ಅವರು ಪತ್ರ ಬರೆದ್ರು ಇನ್ನೂ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಕೂಡಲೇ ನೀವು ಬೆಳಗಾವಿ ಮಹಾನಗರ ಪಾಲಿಕೆ ಎನ್ಕ್ವೈರಿ ಎಲ್ಲಿ ಬಂದೈತೆ ಅದು ನಿಮ್ಮ ಆಡಳಿತಾಧಿಕಾರಿ ಯಾಕಂದರೆ ನಾನು ಭಾಳಷ್ಟು ಸಲ ಕಮಿಷನರ್ ಅವ್ರಿಗೂ ಹೇಳಿದೆ ಇಲೆಕ್ಷನ್ಗಳು ಬಂದು ರೀ ಕೋಡ್ ಆಫ್ ಕಂಡಕ್ಟ್ ಏನೇನು ಹೇಳ್ತಾರೆ ಅದನ್ನಷ್ಟು ಮಾಡಿರಿ ಆಮೇಲೆ ಇನ್ನೂ ಬೆಳಗಾವಿ ಜಿಲ್ಲೆಯೊಳಗೆ ಅನೇಕ ಸರ್ಕಾರಿ ಇಲಾಖೆಯೊಳಗೆ 8-10 ವರ್ಷದಿಂದ ಅಲ್ಲೇ ಜೆಂಡಾ ಹೊಡ್ಕೊಂಡು ಗೂಟ ಹೊಡ್ಕೊಂಡು ಯಾವ್ಯಾವ MLAಗಳು ಶಿಫಾರಸು ಪತ್ರ ಹಿಡ್ಕೊಂಡು ಭ್ರಷ್ಟಾಚಾರ ಅಂದರೆ ಇಲಾಖೆಯೊಳಗೆ ಯಾರು ಹೇಳಿದ್ರು ಕೇಳಲ್ಲ ಅಂತ ಪರಿಸ್ಥಿತಿ ಒಳಗೆ ಸರ್ಕಾರಿ ಅಧಿಕಾರಿಗಳದಾರ ಯಾಕಂದ್ರೆ ಮಣ್ಣುನ ಹೇಳಿದನ ನನ್ನಂತಕ್ಕೆ ಎಲ್ಲ ಲಿಸ್ಟ್ ಐತಿ ಯಾವ್ಯಾವ ಇಲಾಖೆಯೊಳಗೆ 4 ವರ್ಷಕ್ಕಿಂತ ಮೇಲಾಧಿಕಾರಿ ಯಾರು ಉಳಿದಾರು ಹೆಂಗೆ ಅದನ್ನು ಆಡಳಿತ ನಿಯಂತ್ರಣ ಮಾಡ್ತಾರೋ MLAಗಳಿಗೆ ಏನು ಹೇಳ್ತಾರೋ ಅವ್ರ ಕಾರ್ಯಕರ್ತರಿಗೆ ಏನು ಹೇಳ್ತಾರೋ ಹೆಂಗೆ ಏನು ಮಾಡಬೇಕು ಅಧಿಕಾರಿಗಳು ಮೇಲಾಧಿಕಾರಿಗಳನ್ನ ಹೆಂಗೆ ದಿಕ್ಕು ತಪ್ಪಿಸ್ತಾರ ಅನ್ನೋದು ನಿಮಗೆ ನಾನು ನನಗೆ ಟೈಮ್ ಕೊಟ್ಟರೆ ಹೇಳ್ತೇನೆ ಸಾಹೇಬ್ರೆ ನಿತೇಶ್ ಪಾಟೀಲ್ರೆ ಕೂಡಲೇ ನೀವು ಮೊದಲೇದಾಗಿ ನಿಮ್ಮ ಈ ಜಿಲ್ಲಾಧಿಕಾರಿ ಆಫೀಸ್ನಾಗ ಏನು ಅದಾರಲ್ಲ ಎಷ್ಟು ವರ್ಷದಿಂದ ಅದಾರ ಅಲ್ಲಿಂದ ಶುರು ಮಾಡಿರಿ ನೀವು ಮಹಾನಗರ ಪಾಲಿಕೆ ಆಫೀಸ್ಗೆ ಹೋಗ್ರಿ ಆಮೇಲೆ ನೀವು ನನಗೆ ಟೈಮ್ ಕೊಟ್ರಂದ್ರೆ ನಮ್ಮ ಜಿಲ್ಲೆ ಒಳಗಿರುವಂಥ 3 ರಿಂದ 4 ವರ್ಷ ಮೇಲ್ಪಟ್ಟ ABC ವೃಂದದೊಳಗೆ ಯಾರ್ಯಾರು ಗಟ್ಟಿಯಾಗಿ ಟೇಬಲ್ ಇಟ್ಕೊಂಡಾರಲ್ಲ ಅದ್ರ ಮಾಹಿತಿ ಕೊಡ್ತೀನಿ ನೀವು ಕೂಡಲೇ ಇದನ್ನು ಕ್ರಮ ತೊಗೊಂಡ್ರಿ ಅಂದ್ರೆ ಇನ್ನೂ ಒಳ್ಳೆಯ ಹೆಸರು ನಿಮಗೆ ಬರ್ತೈತಿ ಮತ್ತು ಆ ಕ್ರಮ ತೊಗೋತೀರಿ ಅನ್ನೋ ಒಂದು ಭರವಸೆಯನ್ನು ಜಿಲ್ಲಾ ಜನತೆ ಇಟ್ಟೈತಿ ಶೀಘ್ರವಾಗಿ ನೀವು ಕಾರ್ಯೋನ್ಮುಖರಾಗಿ ಇದನ್ನು ಮಾಡ್ತೀರಿ ಅಂತೇಳಿ ಇಡೀ ಜಿಲ್ಲಾ ಜನತಾ ಆಸೆ ಇಟ್ಟೈತಿ ಆ ಜಿಲ್ಲಾ ಜನರ ಆಸೆ ಇದ್ದದ್ದು ನಿಮ್ಮ ಮುಂದೆ ಇದ್ದೇನೆ ನಮಸ್ಕಾರ ನಮಸ್ಕಾರ